ಇವತ್ತು ಗಾಡಿ ಡೆಲಿವರಿ ತಗೋತಾ ಇದ್ದೀವಿ. ಮ್ಯಾಗ್ವೀಲು, ಡಿಸ್ಕು, ಮತ್ತು ಡಿಜಿಟಲ್ ಮೀಟ್ರು, ಸ್ಟ್ಯಾಂಡ್ ಸೆನ್ಸರು, ಫುಲ್ ಟಾಪ್ ಎಂಡ್ ಮಾಡಲು, ಇಂಜಿನ್ ಕಟ್ ಆಫು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫ್ರೈಡೇ, ಡೇಟ್ ಬಂದು March 22. ಓಕೆ, ಫ್ರೈಡೇ ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಇಯರಿಂಗ್ಸ್ ಹೇಗಿದೆ ಕಮೆಂಟ್ ಮಾಡಿ. ಇದಕ್ಕೆ ಕಾಂಟ್ರಾಸ್ಟ್ ಕಲರ್, ಆಪೋಸಿಟ್ ಕಲರ್ ವೇರ್ ಮಾಡಿದೆ, ಚೆನ್ನಾಗಿರುತ್ತೆ ಅಂತ. ಸೊ ಇವತ್ತು ಗಾಡಿ ಡೆಲಿವರಿ ತಗೋತಾ ಇದ್ದೀವಿ. ಥಂಬ್ನೇಲು ಮತ್ತು ನೀವು ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ಸೊ ಇವತ್ತು ಒಳ್ಳೆ ದಿನ. ಆ್ಯಕ್ಚುಲಿ ಮಂಡೇನೇ ಬಂದಿತ್ತು, ಸೊ 2 ಡೇಸ್ ರಿಜಿಸ್ಟ್ರೇಷನು. ಸೊ ನಿನ್ನೆ ತೊಗೊಂಡೋಗಿ ಅಂತ ಹೇಳಿದರು, ಬಟ್ ನಾನು ಇವತ್ತು ಒಳ್ಳೆ ದಿನ ಅಲ್ಲ, ಹೆಂಗೋ ಫ್ರೈಡೇ, ಮಹಾಲಕ್ಷ್ಮಿ ಬಾರಮ್ಮ, ವೆಹಿಕಲ್ಸ್ ಎಲ್ಲ ಮಹಾಲಕ್ಷ್ಮಿಗೆ ಅದು ಹೋಲ್ಸೋದು. ಸೊ ಹಾಗಾಗಿ ಇವತ್ತು ಕೂಡ ಒಳ್ಳೆ ದಿನ ಅಂತ ಅಂದರು ಪೂಜಾರಿನ ಕೇಳಿದಾಗ. ಸೊ ಇವಾಗ ಹೋಗಬೇಕು. ಆ್ಯಂಡ್ ರಾಹುಕಾಲ, ಗುಳಿಕಾ ಕಾಲ, ಯಮಗಂಡ ಕಾಲ, ಏನೇನಿದೆ ಅದೆಲ್ಲನೂ ಹೋಗಿದೆ. ಇವಾಗ 6 ಒಳಗೆ ಇತ್ತು ಅವೆಲ್ಲನೂ, ಇವಾಗೇನಿಲ್ಲ, 6 ಮೇಲೇನೂ ಇಲ್ಲ. ಸೊ ತಂಗಿ ಕೂಡ ಬಂದಿದ್ದಾಳೆ, ಒಬ್ಳೆ ಬಂದಿದ್ದಾಳೆ ಅಲ್ಲಿಂದ, ಅವ್ರಿಗೆ ಆಫೀಸ್ ಇರುತ್ತಲ್ಲ. ಸೊ ಹಾಗಾಗಿ ಒಬ್ಳೆ ಬಂದಿದ್ದಾಳೆ ಬಸ್ಸಿಂದ. ಈಗ ಜಸ್ಟ್ ಬಂದಳು ಸಂಜೆ, ಮಧ್ಯಾಹ್ನ ಬಿಟ್ಟಲು. ಆ್ಯಂಡ್ ಅಪ್ಪ ಬಂದಮೇಲೆ ಹೊರಡ್ತೀವಿ, ಇನ್ನೇನು ಹೊರಡ್ತೀವಿ, ಇನ್ನೊಂದು 1/2 ಗಂಟೆ ಅಷ್ಟೆ. ಸೊ ಆಕ್ಸೆಸರೀಸು ಎಲ್ಲನೂ ಹಾಕಿದ್ದಾರೆ, ಬಟ್ ಸೇಫ್ಟಿ ಗಾರ್ಡ್ಸ್ ಏನಿದೆ ಅದು ಒಂದು 4 ಡೇಸ್ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಸೊ ಇವತ್ತಿನ ಒಳ್ಳೆ ದಿನ, ಇವತ್ತೇ ತೊಗೊಂಬೇಡ ಅಂತ, ಜಾಸ್ತಿ ದಿನ ಅಲ್ಲಿ ಇರಿಸೋದು ಬೇಡ ಗಾಡಿ ಅಂತ. ಇನ್ನೊಂದು 4-5 ಡೇಸ್ ಆದಮೇಲೆ ಎಲ್ಲ ಹೋಗಿ ಸೇಫ್ಟಿ ಗಾರ್ಡ್ಸ್ ಎಲ್ಲ ಹಾಕಿಸ್ಕೊಂಡು ಬರೋಣ ಅಂತ. ಸೊ ಈ ಡ್ರೆಸ್ ನೋಡಿದ್ದೀರಾ ನೀವು, ಗ್ರೀನ್ ಕಲರ್. ಸೊ ಹೋಗುವಾಗ ಫುಲ್ಲು ಡೆಲಿವರಿ, ಇವತ್ತು ಗಾಡಿ ತೊಗೊಳ್ಳೋ ಡೆಲಿವರಿ ವ್ಲಾಗ್ ಎಲ್ಲ ಮಾಡ್ತೀನಿ. ಇವತ್ತು ಹೇಗಿರುತ್ತೆ, ಹೇಗಿದೆ, ಯಾವ ಕಲರು, ಸೊ ಎಲ್ಲ ನಾನು ಹೇಳ್ತೀನಿ. ಲಕ್ಷಿಕಾ ಕೂಡ ರೆಡಿಯಾಗಿದ್ದಾಳೆ, ಹೊಸ ಶರ್ಟು, ಇದಕ್ಕೆ ಶಾರ್ಟ್ಸ್ ಹಾಕ್ಕೊಂಡಿದ್ದಾಳೆ. ಹೋಗೋಣ ಗಾಡಿ ತರೋಕ್ಕೆ. ಸೊ ಆಲ್ರೆಡಿ ಫುಲ್ ಕ್ಯಾಶೇ ಕೊಟ್ವಿ, ಪೇಮೆಂಟ್ ಎಲ್ಲ ಸುಮ್ಮನೆ EMI, ಮತ್ತು ಲೋನ್ ಜಾಸ್ತಿ ಆಗುತ್ತೆ, ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅಂತ ಅಪ್ಪ ಫುಲ್ ಕ್ಯಾಶೇ ಪೇ ಮಾಡಿದ್ರು. ಸೊ ಇದು ಅಪ್ಪ ನನಗೆ ಕೊಡಿಸ್ತಿರೋದು. ಸೊ ಬೇಡ ಅಂತ ಅಂದೆ 3 ಸಲ 4 ಸಲ, ಬಟ್ ಅವ್ರು ತಗೋ ತಗೋ, ಇನ್ನೇನು ಅದನ್ನೇನು ಯೂಸ್ ಮಾಡ್ತೀಯಾ ಅವ್ರದ್ದು ಅಂತ ಹೇಳಿದ್ರು. ಸೊ ಹಾಗಾಗಿ ತೊಗೊಳ್ತಾ ಇದ್ದೀನಿ. ಸೊ ಬನ್ನಿ, ಬ್ಲಾಗ್ ಫುಲ್ ನೋಡಿ, ಸಕಲಾಗಿರುತ್ತೆ. ಆ್ಯಂಡ್ ಎಂಜಾಯ್ ಮಾಡಿ. ಒಂದು ಸ್ವಲ್ಪ ಟೀ ಮಾಡ್ಕೊಡ್ಬೇಕಂತೆ ಅಮ್ಮನಿಗೂ ತಂಗಿಗೆ. ಸೊ ಮಾಡಿಕೊಟ್ಟು ಹೋಗ್ತೀನಿ ಅಲ್ಲಿವರೆಗೂ, ಹೀಗೆ ನೋಡ್ತಾ ಇರಿ. ಸೊ ನಾನೇ ಕಾರ್ ಡ್ರೈವ್ ಮಾಡ್ತಾ ಇದ್ದೆ. ಎಲ್ಲ ಅಪ್ಪ ಅಮ್ಮ ಹಿಂದೆ ಕೂತಿದ್ರು, ನಾನು ತಂಗಿ ಮುಂದೆ ಕೂತಿದ್ವಿ. ಸೊ ಹೊರಡ್ತಾ ಇದ್ದೀವಿ, ಏನೋ ಒಂಥರ ಖುಷಿ. ಆ್ಯಂಡ್ ಫ್ರೈಡೇ ಬೇರೆ ಒಳ್ಳೆ ದಿನ ಅಂತ ಕೂಡ ಹೇಳಿದ್ರಲ್ಲ, ಒಂಥರ ಮನೆಗೆ ಮಹಾಲಕ್ಷ್ಮಿ ಬಂದಂಗೆ. ಹಾಂ, ಫುಲ್ ವಿಡಿಯೋ ನೋಡಿ, ಚೆನ್ನಾಗಿರುತ್ತೆ. ಯಾವ ಕಲರು ಆ್ಯಂಡ್ ಎಲ್ಲ ನಿಮಗೆ ಗೊತ್ತಾಗುತ್ತೆ, ಆಲ್ರೆಡಿ ಹೇಳಿದ್ದೀನಿ ಬಟ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಲಾಸ್ಟ್ ಡಿಯೋಗೂ ಇವಾಗಿನ ಡಿಯೋಗೂ ತುಂಬಾ ಚೇಂಜಸ್ ಇದೆ. ಫೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಟಾಪ್ ಎಂಡ್ ಇದು 125 cc ನಾನು ತೊಗೊಂಡಿರೋದು. ಸೊ ಸೆಂಚುರಿ ಹೋಂಡಾ BH ರೋಡಲ್ಲಿದೆ, ಅಲ್ಲಿ ತೊಗೊಂಡಿದ್ದು. ತುಂಬ ಹೋಂಡಾ ಕಂಪ್ನಿಗಳಿದ್ದಾವೆ, ಶಾಂತಿನಾಥ, ಅದು ಇದು ಎಲ್ಲನೂ ಇದೆ, ಬಟ್ ನಮಗಿದೆ ಹತ್ತಿರ ಅಂತ ಸೆಂಚುರಿ ಹೋಂಡಾದಲ್ಲಿ ಹೋಗಿ ನೋಡ್ಕೊಂಡು ಬಂದ್ವಿ. ಸೊ ಬನ್ನಿ, ಹಾಗೆ ಹೋಗ್ತಾ ಸ್ವೀಟ್ಸ್ ಕೂಡ ತೊಗೊಂಡು ಹೋಗಿದ್ದೆ ನಾನು ಅಲ್ಲಿ ಕೊಡೋದಕ್ಕೆ. ನೆಕ್ಸ್ಟ್ ಮತ್ತು ನಾಳೆ ಹೋದಾಗ ಆಫೀಸಲ್ಲಿ ಕೊಡೋಣ ಅಂತ ಒಂದು ಸ್ವಲ್ಪ ಮೈಸೂರು ಪಾಕ್ ತೊಗೊಂಡಿದ್ದೆ. ಹೋಳಿಗೆ ಮನೆ, ನಿಮ್ಗೆ ಆಪೋಸಿಟ್ ಯೂನಿವರ್ಸಿಟಿ ಆಪೋಸಿಟ್ ಹೋಳಿಗೆ ಮನೆ ಅಂತ ಇದೆ, ಆಹಾರ್ ಬೇಕ್ರಿ ಪಕ್ಕ. ಸೊ ಅಲ್ಲಿ ಮೈಸೂರು ಪಾಕ್ ಒಂದು ಬಾಕ್ಸ್ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಮೈಸೂರು ಪಾಕ್ ಅಲ್ಲೇ ತೊಗೊಳ್ಳೋದು. ತುಂಬ ಒಂದು 30 pieces ಏನೋ ಇರುತ್ತೆ, ಒಂದು ಬಾಕ್ಸ್ 150 rupees. ಸೊ ಎರಡು ತೊಗೊಂಡೆ, ಒಂದು ಶೋರೂಮಲ್ಲಿ ಕೊಡೋಣ, ಹಾಗೆ ನಮಗೂ ತಿನ್ನೋಕ್ಕಾಗುತ್ತೆ, ಪ್ಲಸ್ ಅದನ್ನು ನಾಳೆ ಆಫೀಸ್ಗೆ ಒಂದು ಬಾಕ್ಸ್ ಸಪ್ರೇಟ್ ತೊಗೊಂಡು ಹೋಗೋಣ ಅಂತ ನಿಲ್ಲಿಸ್ಬಿಟ್ಟು ತೊಗೊಂಡು ಇವಾಗ ಹೊರಟಿದ್ದೀವಿ. ಸೊ ಏನೋ ಒಂದು ಒಂದು ಸಿಹಿ ಕೊಟ್ಟಾಗ ಏನೋ ಒಂಥರ ಖುಷಿ. ಸೊ ಸಿಹಿನ ಹಂಚಿದ್ರೆ ಖುಷಿನ ಹಂಚ್ದಂಗೆ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ, ಸೊ ಇದೇ ಬಂದ್ವಿ ಇನ್ನೇನು ನಿಯರು.
ಚೂಸ್ಕೊಂಡು ಸಾವಿರ ಇಲ್ಲ ಒಂದು ತಿಂಗಳು, ಇಲ್ಲ ಅಂದರೆ ಇನ್ನೆಲ್ಲ ಮೂರು ತಿಂಗಳು ಅಲ್ಲ ಆರು ತಿಂಗಳಿಗೆ ಇಲ್ಲ ಒಂದು ಸ್ಟಾಕಿಲ್ವಾ ಯಾವುದು? ಅದು 125 ಫಾಸ್ಟ್ ಮೂವಿಂಗ್ ಆಗ್ತದೆ, ಫಿಟ್ಟಿಂಗ್ಸ್ ಕಲರ್ ಹಾಂ ಸರಿ. ಏನು ನಂಬರ್ ಬಂದಿದ್ದು ಹೇಳಿ? ఎచ్ఎస్ఆర్పి ఫ్రేమ్ అట్లా ఉంటుంది బ్లాక్. ಅದೆಲ್ಲ ಬ್ಲಾಕ್ ಅದೆಲ್ಲ ನೀರು ಬರಿ ಇನ್ನೊಂದು ಆನ್ ಮಾಡಿದ್ರೆ ಇಂಜಿನ್ ಆನು ಡಿಸ್ಪ್ಲೇ ಆನ್ ಆಗುತ್ತೆ. ಒಂದು ಲೀಟ್ರ್ ಪೆಟ್ರೋಲ್ಗೆ ಎಷ್ಟು ಮೈಲೇಜ್ ಬರುತ್ತೆ, ಇರೋ ಪೆಟ್ರೋಲ್ಗೆ ಎಷ್ಟು ಮೈಲೇಜ್ ಬರುತ್ತೆ, ಕಿಲೋಮೀಟ್ರಿಗೆ ಎಷ್ಟು ಮೈಲೇಜ್ ಬರುತ್ತೆ, ಅವರೇಜು ಇರೋ ಪೆಟ್ರೋಲ್ಗೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು, ಕಿಲೋಮೀಟ್ರ್ ಸ್ಪೀಡು ಮತ್ತು ಅದಾದ್ಮೇಲೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಸ್ಟ್ಯಾಂಡ್ ಓಪನ್ ಆದರೆ ಇಂಜಿನ್ ಆಟೋಮೆಟಿಕ್ ಆಫ್ ಆಗುತ್ತೆ, ಮತ್ತು ನೀವು ಸ್ಟ್ಯಾಂಡ್ ಕ್ಲೋಸ್ ಆಗೋರು ಗಾಡಿ ಸ್ಟಾರ್ಟ್ ಆಗೋಲ್ಲ. ಸ್ಟ್ಯಾಂಡ್ ಕ್ಲೋಸ್ ಆದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ನಿಮ್ಮ ಸಿಗ್ನಲ್ ಎಲ್ಲ ಕೀ ಆಫ್ ಮಾಡೋ ಅವಶ್ಯಕತೆ ಇಲ್ಲ, ಎಕ್ಸೆಟ್ ಬಿಟ್ಟು 3 ಸೆಕೆಂಡ್ ಆಟೋಮೆಟಿಕ್ ಇಂಜಿನ್ ಆಫ್ ಆಗುತ್ತೆ. 2 ಕಿಲೋಮೀಟರ್ ಹೋಗೋ ಅಷ್ಟೊಂದು ಆಗುತ್ತೆ ಅದು ಈಗ ನಿಮ್ಮ ಸುಮ್ಮನೆ ಹಿಂಗೆ ಹೋಗಿ ಎಕ್ಸೆಟ್ ಬಿಟ್ಟು ಆಟೋಮೆಟಿಕ್ ಆಫ್ ಓಕೆನೆ ಏನಿಲ್ಲ, ಮತ್ತೆ ಹಿಂಗೆ ಬ್ರೇಕ್ ಇಟ್ಟು ಮತ್ತೆ
ಟಾಟಾ ಹೋಗಿ. అందరికి ఇచ్చి ఫస్ట్ అందరికి ఈ బాక్స్ పాక్స్ ఇంకోటి తీసుకో. నన్ను తీసుకో అర్థం నాకు ఇంత వాళ్ళకి అందరికి ఫస్ట్. ಮೇಡಮ್ ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ನಾನು ಮ್ಯಾನೇಜರ್ ನಾರಾಯಣ್ ಸರ್. ಓಕೆ, ನಾನು ಬರಲೇ ಸರ್, ಅದನ್ನು ನಿಮಗೆ ಇಂಗಿಂತ ಮುಂಚೆ ಒಬ್ಬರು ಶರ್ಮಾಜಿ ಅಂತ ಇದ್ರು, ಗೊತ್ತಿಲ್ಲ ಸರ್. ನಾನು ಹೊರಗಡೆ ಟೈಮ್ ಅಲ್ಲಿಂದ ಬಂದ್ಮೇಲೆ ಇರ್ತೀವಿ. ಆ ಕಡೆ ಕೂತ್ಕೊಳ್ಳಿ ಸರ್. ನೀವು ಯಾವ ಡಿಪಾರ್ಟ್ಮೆಂಟ್ ಸರ್? ಸರ್, ನಮ್ಮದು ಗ್ರಾನೈಟ್ ಬಿಸ್ನೆಸ್. ಹಾಂ, ಗ್ರಾನೈಟ್. ಹೌದಾ, ಇದೇ ಊರೇನಾ? ಅಲ್ಲಿ ಹೊರಗಡೆ ಎನ್ನ ಗಾಡಿ ತೋಳ್ತಾಳ. ಮೇಡಮ್ ವಿಡಿಯೋ ಮಾಡ್ತಾ ಇದ್ದೆ. ವೆಹಿಕಲ್ಸ್ ಎಲ್ಲ ಸರ್ ಇತ್ತೊಳ್ಳಿ. ಇದು ಸಿಬಿ ಅಂತ 1,21,000. ಮೋಸ್ಟ್ ವೆಲ್ಕಮ್. ಯಾವಾಗ ಬೇಕು ತಗೊಂಡ್ವಿ. ಪವನ್ ಅವರು ಅಂತ ಇವರೇ ನಮಗೆ ಅವತ್ತಿಂದ ಏನಾದರೂ ಹೇಳಿ ಹೆಂಗಿದೆ ಗಾಡಿ ಅಂತ. ಗಾಡಿ ಚೆನ್ನಾಗಿದೆ. ಡಿಯೋ 125 ಅಂತ ನ್ಯೂ ಮಾಡಲ್ಲು. ಮ್ಯಾಗ್ವೀಲು, ಡಿಸ್ಕು, ಮತ್ತು ಡಿಜಿಟಲ್ ಮೀಟ್ರು, ಸ್ಟ್ಯಾಂಡ್ ಸೆನ್ಸರು, ಫುಲ್ ಟಾಪ್ ಆ್ಯಂಡ್ ಮಾಡಲ್ಲು, ಇಂಜಿನ್ ಕಟ್ ಆಫು. ಸೊ ಫೈನಲಿ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಗಾಡಿ. ಕಲರ್ ಆ್ಯಂಡ್ ಫೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ತಗೊಳ್ಳೋದಾದರೆ ನೋಡಿ, ಡಿಯೋಲ್ ತಗೊಳ್ಳಿ, ಹೋಂಡಾ. ಇಂಜಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು 4 ಕಂಪ್ನಿಗೆ ಹೋದ್ವಿ ಎಲ್ಲ, ಅಂದರೆ 4 ಶೋರೂಮ್ಗೆ, ನಿಜ 4 ಶೋರೂಮ್ಗೆ ಹೋಗಿದ್ದು. ಫೈನಲಿ ಹೋಂಡಾನೇ ಬೇಕು ಅಂತ ಇಂಜಿನ್ ಬೇಸಿಸ್ ಇಲ್ಲಿಗೆ ಬಂದ್ವಿ, ತಗೊಂಡ್ವಿ. ರೀಸೇಲು ನಿಮ್ದು ಯಾವುದೇ ಗಾಡಿ ಹೋಲಿಸಿದ್ರು ಫೈನ್ ಬೆಸ್ಟ್ ಗಾಡಿ. ರೀಸೇಲ್ ವ್ಯಾಲ್ಯೂ ಇದೆ. 6 ಇಯರ್ಸ್ ಇಂಜಿನ್ ವಾರಂಟಿ ಕೊಡ್ತೀವಿ. ಹಂಗೂ 6 ಇಯರ್ಸ್ ಖಾಲಿ ಆದರೆ ಮತ್ತೆ 10 ಇಯರ್ಸ್ ವಾರಂಟಿ ಕೊಡ್ತೀವಿ. ನಮ್ಮ ಹತ್ರ ಆಕ್ಟಿವನು ಇದೆ, ಪ್ಲೆಷರ್ ಇದೆ, ಎಲ್ಲ ನಿಮ್ಮ ಕಂಪ್ನಿ ಇದೆ. ಹಂಗಾಗಿ ಕಂಗ್ರಾಚುಲೇಷನ್. 1 ಸೆಕೆಂಡ್. ಥ್ಯಾಂಕ್ ಯು. ಸೇಲ್ಸ್ ಮ್ಯಾನೇಜರ್ ಇಲ್ಲಿ ನಮ್ಮ ಕಂಪ್ನಿನಲ್ಲಿ ಗಾಡಿ ತೊಗೊಂತಾ ಇದ್ದಾರೆ ಇವರು. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಬಿಕಾಸ್ ನಮ್ಮ ಗಾಡಿನ ಅವರು ಸೆಲೆಕ್ಟ್ ಮಾಡಿ 4-5 ಶೋರೂಮ್ಗೆ ಹೋಗಿ ಆ ಶೋರೂಮಲ್ಲಿ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಬಂದುಬಿಟ್ಟು ಸೆಂಚುರಿ ಹೋಂಡಾದಲ್ಲಿ ಅದನ್ನ ನಮ್ಮ ಹೋಂಡಾ ಗಾಡಿನ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ರಿಯಲಿ ಅಪ್ರಿಷಿಯೇಟ್ ಮಾಡಬೇಕಾದ್ದು. ನಮ್ಮ ಪ್ರತಿಯೊಬ್ಬರಿಗೂ ಇವರು ಎಲ್ಲರಿಗೂ ರೆಕಮೆಂಡ್ ಮಾಡಲಿ.
ರೆಕಮೆಂಡ್ ಮಾಡಿ ನಮ್ಮ ಕಂಪ್ನಿಲೇ ಬಂದು ನಮ್ಮ ಮಾಡೆಲ್ಸ ತಗೊಳ್ಳಿ ಅಂತ ನಾನು ಇವರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಇನ್ನು ಹೊಸ ಹೊಸ ಫೀಚರ್ಸ್ ಗಾಡಿಗಳು ಹೊಸ ಹೊಸ ತಗೊಂಡ್ಬನ್ನಿ, ಎಲ್ಲ ಫೀಚರ್ಸ್ಗೆ ಆ್ಯಡ್ ಮಾಡಿ. ಖಂಡಿತ. ಥ್ಯಾಂಕ್ ಯು ಅವಮಿಂದ ಹುಚ್ಚ ಅವಮಿಂದ ಬಾಯ್ ಜಪ್ಪು ಬಾಂದೆ ಎನ್ಕಾಲ ನಾಲ್ಕು ಬೆಲ್ಲು ಎನ್ಕಾಲ ಎಕ್ಸ್ಪೀರಿಯನ್ಸ್. ನೂ ದೋಲ್ ಸಾನ ಒಂದೋ ಎರಡೋ ಏಕದಂಥಾಯ ವಿದ್ಮಹೇ ವಕ್ರದಂಥಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತಂ. ಓಂಕಾರಂ ನಮೋರಾಧಪದ ಹೀ ನಮೋ ಘನಪದ ಹೇ ನಮೋ ಪ್ರಮದಪದ ಹೀ ನಮಸ್ತಿ ಅಸ್ತ್ರಂ ಭೋಧರಾಂ. ಏಕದಂಥಾಯ ವಿದ್ಮಹೇ ಶಿವಸದಾಯ ಶ್ರೀವ್ರತಮೋತ್ತಮೇ ನಮಃ. ಆಡೇ ಹನುಮಂತ್ವರ್ಲೋ ಅಂತೆ ತೀಯದಾರು ಆಂಜನೇಯ ಗುಡಿ ಬರ ಮುಂದಕ್ಕೆ ಬಂದು ಇಕ್ಕಡಿಗೆ ಬರೋಣ.
கால் கேக்குற ನೋಡಿದ್ರಲ್ಲ ಫ್ರೆಂಡ್ಸ್, ಗಾಡಿ ಡೆಲಿವರಿ ತೊಗೊಂಡಿದ್ದು, ಪ್ಲಸ್ ಅದಾದಮೇಲೆ ಬಂದ ತಕ್ಷಣ ಹಾಗೆ ಬರ್ತಾ ವಿನಾಯಕ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ತುಂಬಾ ತಡ ಆಗೋಯಿತು, ಬಂದಮೇಲೆ ಅಡುಗೆ ಮಾಡ್ಕೊಂಡು ತಿಂದಿದ್ದಾಯಿತು. ಆ್ಯಂಡ್ ಅಮ್ಮ, ಇದು ಅಲ್ಲಿ ಏರ್ಸೋದಕ್ಕೆ ಸೂಜಿ ದಾರ ಇರಲಿಲ್ಲ ದೇವಸ್ಥಾನದಲ್ಲಿ, ಹಾಗಾಗಿ ನಿಂಬೆಹಣ್ಣು ಮೆಣಸಿನ್ಕಾಯಿ ಎಲ್ಲ ಏರಿಸ್ತಿದ್ದಾರೆ. ಸ್ವಲ್ಪ ಅದೃಷ್ಟಿ ಆಗಬಾರ್ದು, ಹೊಸ ಗಾಡಿ ಅಲ್ವಾ. ಆ್ಯಂಡ್ ಪೂಜಾರಿ ಏನು ಹೇಳಿದ್ದು ಅಂದರೆ, ಅದು ಬಿದ್ದೋಗೋವರೆಗೂ ಹಾಗೆ ಇಲ್ಲಿ, ನೀವು ಕಟ್ ಮಾಡೋದಕ್ಕೆ ಹೋಗ್ಬಿಡಿ, ನೀವು ತೆಗಿಯೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಸೊ ಹಂಗಾಗಿ ಅಮ್ಮ ಎಲ್ಲ ಇದನ್ನು ಕಟ್ತಿದ್ದಾರೆ. ಸೊ ಹೇಗಿದೆ ಹೊಸ ಗಾಡಿ ಡಿಯೋ 125 ಹೋಂಡಾ ಡಿಯೋ 125 ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇವಾಗೆಲ್ಲ HSRP ನಂಬರ್ ಆಫ್ಟರ್ 2022 ವೆಹಿಕಲ್ಸ್ಗೆಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಅದರೊಳಗೆ ನಾವು ಹಾಕಿಸ್ಕೋಬೇಕಷ್ಟೇ ಆ ಥರ ವೆಹಿಕಲ್ಸ್ಗೆ. ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.